ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಮಂಜುನಾಥ್ ಕರ್ಜಗಿ ಅಂತ, ಹಾವೇರಿ ಜಿಲ್ಲೆಯವರು. ಈಗ ತಾನೇ ಕೆಲವು 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚೀನಾ ರಾಮು ಅವರು ಮೀಸಲಾತಿ ಕುರಿತು ಮಾತಾಡಿರ್ತಕ್ಕಂಥ ವಿಷಯ ಭಾಳ ವೈರಲ್ ಆಗಿ ಪರವಿರೋಧ ಚಿಂತನೆಗಳು ಬರ್ತಾ ಇದ್ದಾವೆ. ಯಾವುದೇ ಒಂದು ಹಂತದಲ್ಲಿ ಮೀಸಲಾತಿ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದರೆ ಈ ರೀತಿಯ ಪರವಿರೋಧಗಳು ಸರ್ವೇಸಾಮಾನ್ಯ. ಈ ಹಿಂದೆ ಮೀಸಲಾತಿಯನ್ನು ಕಾಂಗ್ರೆಸ್ ಸರ್ಕಾರದಲ್ಲಿನೂ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಇಲ್ಲ, ನಾವು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡ್ತೀವಿ ಅಂಥೇಳಿ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದರು. ಮತ್ತು ಈಗ ಚೀನಾ ರಾಮು ಅವರು ಮೀಸಲಾತಿ 2020 ಜನವರಿ 25ಕ್ಕೆ ಅಂತ್ಯವಾಗಲಿದೆ, ಅದನ್ನು ನಾವು ಮುಗಿಸ್ಬೇಕು, ಅಲ್ಲಿಗೆ ಕೊನೆಗೊಳಿಸ್ಬೇಕು ಅಂತೇಳಿ ಅರ್ಜಿ ಕೊಡ್ತಾ ಇದ್ದೀವಿ. ಜೊತೆಗೆ ಅದನ್ನು ಇಂಪ್ಲಿಮೆಂಟ್ ಬೇರೆ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಯೋಜನೆ ಮಾಡಿದ್ದೀವಿ ಅಂಥೇಳಿ. ಉದಾಹರಣೆ, ಅವರು ಆರ್ಥಿಕವಾಗಿ ಹಿಂದುಳಿದ ಮತ್ತು ತುಳಿತಕ್ಕೊಳಗಾದವರ, ತುತ್ತು ಅನ್ನಕ್ಕಾಗಿ ಬಡಿದಾಡುವವರ ಪರವಾಗಿ ಮೀಸಲಾತಿ ಇರಬೇಕು ಅಂತಂದು ಹೇಳಿ ಅವರು ಈ ದೇಶದೊಳಗಡೆ ಮಾತಾಡ್ತಾ ಇದ್ದಾರೆ. ನನಗೆ ಈ ಎಲ್ಲ ಮೀಸಲಾತಿ, ಈ ಸಿದ್ದರಾಮಯ್ಯನವರು ಮಾತಾಡಿದ್ದು ಅಥವಾ ಈಗ ಚೀನಾ ರಾಮು ಅವರು ಮಾತಾಡಿದ್ದು, ಇವನ್ನೆಲ್ಲ ನೋಡ್ತಾ ಇದ್ದರೆ ಇವೆಲ್ಲ ರಾಜಕೀಯ ಗಿಮಿಕ್ಕು ಅಂತ ಅನಿಸುತ್ತೆ ನನಗೆ. ಏನಕ್ಕೆ ಅಂದರೆ, ಈ ದೇಶದೊಳಗೆ ಮೀಸಲಾತಿ ಬಂದಿದ್ದು ಯಾರನ್ನೋ ಒಬ್ಬರನ್ನ ಆರ್ಥಿಕವಾಗಿ ಸಬಲರನ್ನು ಮಾಡಬೇಕು ಅಥವಾ ಆರ್ಥಿಕವಾಗಿ ಸದೃಢರನ್ನು ಆ ಸಮುದಾಯಗಳನ್ನು ಮಾಡಬೇಕು ಅಂತಲ್ಲ. ಈ ದೇಶದಲ್ಲಿ ಧರ್ಮ, ಜಾತಿ, ಭಕ್ತಿ, ಪೂಜೆ ಇಂಥ ಹೆಸರು ಮೇಲೆ ಶೋಷಣೆಗಳು ನಿರಂತರವಾಗಿ ನಡೀತಾನೆ ಬಂದಿವೆ. ಆ ಶೋಷಣೆಗಳು ದೇವರ ಹಾಗೂ ಧರ್ಮ ಹೆಸರಲ್ಲಿ ಇರೋದರಿಂದ ಅವುಗಳನ್ನು ಪರ್ಯಾಯವಾಗಿ ಒಂದು ಶಕ್ತಿ ಕೊಡುವ ಮೂಲಕ ಅವರನ್ನು ಸಮಾಜದಲ್ಲಿ ಎಲ್ಲರಂತೆ ನಾವು ಹಾಗೆ ಬದುಕಲು ಅವಕಾಶ ಕೊಡುವಂಥ ಒಂದು ಯೋಜನೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಹೇಗೆ ಅಂದರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಯಾಕೆ ಲಾಸ್ಟಿಗೆ ಸೇರಿಸ್ತೀನಿ ಅಂದರೆ, ಇವತ್ತು ಧಾರ್ಮಿಕತೆ ಅದನ್ನು ಎಲ್ಲ ಕ್ಷೇತ್ರಗಳಲ್ಲಿ ಚಾಚ್ಕೊಂಡ್ಬಿಟ್ಟಿದೆ. ಇವನ್ನ ಯಾವ ಕ್ಷೇತ್ರನೂ ಬಿಟ್ಟಿಲ್ಲ, ರಾಜಕೀಯ, ಇದು ಜಾತಿ ಹಾಗೂ ಧರ್ಮ, ಈ ದೇಶದೊಳಗಡೆ ಹೇಳ್ತಾ ಇದ್ದೀನಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನವಾಗಿ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೀಸಲಾತಿ ಮಾಡಿರೋದೇ ಹೊರತು, ಆರ್ಥಿಕವಾಗಿ ಅಥವಾ ತುತ್ತನ್ನು ಇಲ್ದವ್ರ ತುತ್ತನ್ನು ಕೊಡಬೇಕು ಅನ್ನೋ ಒಂದು ಯೋಜನೆ ಅಲ್ಲದು. ನೋಡಿ, ದುಡಿದು ತಿನ್ನುವಂಥ ಸಾಮರ್ಥ್ಯ ಎಲ್ಲರಲ್ಲೂ ಇದೆ. ಇವತ್ತು ಒಬ್ಬ ಭಿಕ್ಷೆ ಬೇಡಾದರೂ ತಿಂತಾನೆ, ಒಬ್ಬ ದುಡಿದಾದರೂ ತಿಂತಾನೆ, ಅವತ್ತಿನ ಜೀವನವನ್ನು ಅವನು ಪಾಲಿಸ್ತಾನೆ. ಆದರೆ ವ್ಯಕ್ತಿಗತ ಒಂದು ಅವನ ವ್ಯಕ್ತಿತ್ವ ಇರುತ್ತೆ, ಆ ವ್ಯಕ್ತಿತ್ವ ಸಮಾಜದಲ್ಲಿ ಮಿಂಚಬೇಕು ಅಂದರೆ ಪ್ರತಿಫಲನಗೊಳ್ಳಬೇಕು. ಎಲ್ಲರಂತೆ ವ್ಯಕ್ತಿತ್ವ, ಆ ವ್ಯಕ್ತಿಯ ವ್ಯಕ್ತಿತ್ವನೂ ಸಮನಾದುದೇ ಅಂತ ತೋರಿಸುವ ದೃಷ್ಟಿಕೋನದಲ್ಲಿ ಸ್ವಾಭಿಮಾನ, ಆತ್ಮಗೌರವ ಅಂತ ನಾವು ಕರಿತೀವಲ್ಲ, ಈ ಆತ್ಮಗೌರವ ಎಲ್ಲರ ಸಮಾಜದಲ್ಲಿ ಎಲ್ಲರಿಗೂ ಸಿಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಮೀಸಲಾತಿ ತಂದಿದ್ದು. ಇವ್ರು ಹೇಳ್ತಾರೆ 50% ಮೀಸಲಾತಿಯನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇವರು ಜನವರಿ 25ಕ್ಕೆ ಮೀಸಲಾತಿಯನ್ನು 2020 ಜನವರಿ 25ಕ್ಕೆ ಮೀಸಲಾತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮುಕ್ತಿಗೊಳಿಸಿ ನಂತರದೇ ಬೇರೆ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ. ನಾ ಇವರಿಬ್ಬರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಮೀಸಲಾತಿ, ಸದ್ಯದ ಮೀಸಲಾತಿ ಒಳಗಡೆ ನೀವು
ಒಬ್ಬ ರಾಷ್ಟ್ರೀಯ ರಾಜ್ಯ ನಾಯಕರಾಗಿದ್ದೀರಿ, ಒಂದು ಪಕ್ಷದ ಅಜೆಂಡಾವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಲ್ಲಿ ಉದಾಹರಣೆಗೆ 18% ಎಸ್ ಸಿ ಎಸ್ ಟಿಗಳಿಗೆ ಕೊಟ್ಟರೆ 32% ಒ ಬಿ ಸಿಗಳಿಗೆ ಕೊಟ್ಟಿದೆ, 50% ಜನರಲ್ಲಿ ಕೊಟ್ಟಿದೆ. ಈ ಸ್ಟೇಟಲ್ಲಿ ಈ ರೀತಿ ಇರ್ತಕ್ಕಂಥ ಮೀಸಲಾತಿಯನ್ನು ಆಯಾ ಜನಾಂಗದವರು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದಾರೆ ಅನ್ನೋದು ನಿಮ್ಮ ಸರ್ಕಾರ ಹಾಗೂ ನಿಮ್ಮ ಆಡಳಿತ ಕಚೇರಿಗಳಲ್ಲಿ ಇದೆ. ಒಂದು ಆ ವರದಿ ತಗೊಳ್ಳಿ, ಆವಾಗ ಮನವರಿಕೆ ಆಗುತ್ತೆ ನಿಮಗೆ. ಕೆಲವು ಮಂದಿಗೆ ನೀವು ಹೇಳಿದಾಗೆ ಪ್ರಭಾವಿತರಿಗೆ, ರಾಜಕೀಯ ನಾಯಕರುಗಳಿಗೆ, ಇಂಜಿನಿಯರ್ಗಳಿಗೆ, IFS, IAS, KAS ಇಂಥವ್ರಿಗೆ ಮುಟ್ಟುಬಿಟ್ಟಿದೆ, ಇತರೆಯವ್ರಿಗೆ ಮುಟ್ಟಿಲ್ಲ. ಸರಿ, ನೀವು ಹೇಳ್ತಾ ಇರೋದು ಸರಿ, ಆದರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು 100% ತಿಳುವಳಿಕೆ ಇಲ್ಲ, ಅದು ಮುಟ್ತಾ ಇಲ್ಲ, 100% ಕರೆಕ್ಟು. ಆದರೆ ಮೀಸಲಾತಿ ಮಾಡಿರೋದು ಈ ಯೋಜನೆಗೆ ಅಥವಾ ಆ ಮೀಸಲಾತಿ ಯಾರಿಗೆ ಮುಟ್ಸೋ ಅಂಥ ಕೆಲಸದಲ್ಲಿ ನೀವೇನು ಕೆಲಸ ಮಾಡಿದ್ದೀರಿ? ಹಾಂ, ನಿಮಗೆ ಗೊತ್ತಾ 18% SC ST ಗಳಲ್ಲಿ ಮುಟ್ಟಿರೋದು 6.5%. ಇನ್ನೂ ಆ 18% ಮೀಸಲಾತಿಗೆ ರೀಚ್ ಆಗ್ತಾ ಇಲ್ಲ. 32%ಅಲ್ಲಿ OBCಗಳು ತೊಗೊಳ್ತಾ 7.something%. ಅಷ್ಟು 32% OBCಗಳಿಗೆ ರೀಚ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿ, ಇದನ್ನು ಮುಟ್ಸೋದು ಹೇಗೆ ಅಂತ ಯೋಚನೆ ಮಾಡಿ ಸರ್. ಮೀಸಲಾತಿಯನ್ನು ತೆಗೆಯಲು ಹಾಕಲು ಅಷ್ಟು ಸುಲಭವಾದ ಕಾನ್ಸೆಪ್ಟ್ ಅಲ್ಲ ಅದು. ನಿಮ್ಮ ರಾಜಕೀಯ ಸಿದ್ಧಾಂತಗಳು ಯಾವ ರೀತಿ ಇದ್ದಾವೆ ಅಂದರೆ, ಉಳ್ಳವರು ಹಾಗೂ ಇಲ್ಲದವರ ನಡುವಿನ ಸಿದ್ಧಾಂತ ಏನಿದೆ ಅದನ್ನು ಪ್ರತಿಫಲನ ಮಾಡ್ತಾ ಇದೆ ಅಷ್ಟೇ. ಇಲ್ಲಿ ಏನು ಗೊತ್ತಾ, ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆಗೋಸ್ಕರ ನಿತ್ಯ ದುಡಿತಾನೆ. ಆ ವ್ಯಕ್ತಿ ರಾಜಕೀಯ ಬೇಡ, ಅವನಿಗೆ ಧರ್ಮ ಬೇಡ, ಅವನಿಗೆ ಹೊಟ್ಟೆ ಪಾಡು ಸಾಕು, ತನ್ನ ಜೀವನ ಸಾಕು. ಇಂಥದ್ರಲ್ಲಿ ನೀವು ತೊಗೊಂಬರ್ತೀರ ಧರ್ಮ ಮತ್ತು ರಾಜಕೀಯ. ಇಂಥ ಧರ್ಮ ರಾಜಕೀಯ ತೊಗೊಂಬಂದು ಮಾಡ್ತೀರಾ ಮೀಸಲಾತಿಯನ್ನು? ಸಾರ್, 2500 ವರ್ಷಗಳ ಕಾಲ ಜೀತ ಪದ್ಧತಿಯಲ್ಲಿದ್ದು ನರಳಿರ್ತಕ್ಕಂಥ ಸಮುದಾಯಗಳಿವು. ಈ ಸಮುದಾಯಗಳಿಗೆ ನೈತಿಕವಾಗಿ ಧೈರ್ಯ ತುಂಬಿ ಆ ಮೀಸಲಾತಿಯನ್ನು ಮುಟ್ಸುವಂಥ ಕೆಲಸ ಮಾಡಿ ನೀವು, ಅದನ್ನು ಬಿಟ್ಟು ಮೀಸಲಾತಿಯನ್ನು ತೆಗೆಯೋ ಮಾತು ಮಾತಾಡ್ತಿರಲ್ಲ ಸರ್. ಸರಿ, ತೊಗೊಂಡವ್ರನ್ನ ಫಸ್ಟ್ ಸಾರಿ ತೊಗೊಂಡವ್ರನ್ನ ಕ್ಯಾನ್ಸಲ್ ಮಾಡಿ. ಜೀವನದಲ್ಲಿ ಒಂದೇ ಸಾರಿ ಮೀಸಲಾತಿ, ಅವ್ನ ಜೀವನ ಕಟ್ಕೊಳ್ಳಿಕ್ಕೆ ಆ ರೀತಿ ರೂಲ್ಸ್ ಮಾಡಿ. ಅದನ್ನು ಬಿಟ್ಟು ನೀವು ಮಾಡ್ತಾ ಇರೋದು ಏನು? ಮೀಸಲಾತಿಯನ್ನು ತೆಗಿತಾ ಇದ್ದೀರಾ? ಮತ್ತೆ ಆ ಬಕೆಟು ಪೊರಕೆ ಇಟ್ಕೊಂಡು ಅಡ್ಡಾಡಬೇಕು ಅನ್ನೋ ನಿಮ್ಮ ಸ್ಥಿತಿ. ನೀವೇನೋ ರಾಜ್ಯದಲ್ಲಿ ಒಂದು ಚಳುವಳಿ ನಡೀತು, ಸಂಘಟನೆ ನಡೀತು, ಆ ಸಂಘಟನೆ ಮೂಲಕ ನಾಯಕರಾದ್ರಿ, ಹೆಸರು ಗುರುತಿಸ್ಕೊಂಡ್ರಿ, ಒಂದು ಪಕ್ಷದಲ್ಲಿ ಸ್ಥಾನ ಸಿಕ್ತು, ದುಡ್ಡು ಮಾಡ್ಕೊಂಡ್ರಿ, ಕುತ್ಕೊಂಡ್ರಿ. ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸಿದ್ಧಾಂತ ಅಂಬೇಡ್ಕರ್ ತತ್ವ ಅಂಥೇಳಿ ಬದುಕ್ತಾ ಇದ್ದಾರಲ್ಲ, ಆ ಮೀಸಲಾತಿಯನ್ನು ಕೊಡಿಸ್ಬೇಕು ಅಂಥೇಳಿ ಏನು ಅಡ್ಡಾಡ್ತಾ ಇದ್ದಾರಲ್ಲ ದಲಿತ ಪರ ಚಿಂತನೆ ಇರ್ತಕ್ಕಂಥವರು, ತುಳಿತಕ್ಕೊಳೆದಾರರು, ಧನಿ ಆಗ್ತಕ್ಕಂಥವ್ರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಏನೇನು ನೀವು ಮಾತಾಡ್ತಾ ಇರೋದು ನಿಮಗೆ ಸರಿನಾ? ನಿಮ್ಮನ್ನು ಯಾವುದೇ ರೀತಿಯಿಂದ ನಾವು ಗುರಿ ಮಾಡ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಮೀಸಲಾತಿ ಕೊಟ್ಟಿರೋದು ಯಾವ ಉದ್ದೇಶಕ್ಕೆ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಗೊತ್ತಾ ನಿಮಗೆ, ಅವರು ಸಿದ್ದರಾಮಯ್ಯನವರು ಹೇಳ್ತಾರೆ ನಾವು ಇನ್ನೂ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡ್ತೀವಿ. ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಮೀಸಲಾತಿಯನ್ನು ಕಡಿತಗೊಳಿಸಿ ಏನು ಮಾಡೋಕ್ಕಾಗುತ್ತೆ ಸರ್? ನಿಮ್ಗೆ ಗೊತ್ತಾ 1991 ಈ ದೇಶದಲ್ಲಿ ಬಂದಿರತಕ್ಕಂಥ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದಿಂದ ಎಲ್ಲವೂ ಮೀಸಲಾತಿ ಅನ್ನೋದು ನುಚ್ಚು ನೂರಾಗಿ ಹೋಗಿದೆ. ಯಾವ ಕ್ಷೇತ್ರದಲ್ಲಿ ಮೀಸಲಾತಿ ಇದೆ ಎಲ್ಲವೂ ಖಾಸಗೀಕರಣ ಆಗ್ತಾ ಇವೆ. ಯಾವ ನೌಕರಿಗಳು ಎಂದು ಸರ್ಕಾರದಿಂದ ಅಪಾಯಿಂಟ್ ಆಗ್ತಾ ಇಲ್ಲ, ಎಲ್ಲ ಗುತ್ತಿಗೆ ಆಧಾರ, ಔಟ್ಸೋರ್ಸ್, ಮತ್ತು ಎಲ್ಲವೂ ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಇಲಾಖೆ ಗೃಹರಕ್ಷಕ ದಳದಿಂದ ಖಾಸಗಿಯಾಗಿದೆ, ಶಿಕ್ಷಣ ಇಲಾಖೆ ಹೊರಗುತ್ತಿಗೆಯಿಂದ, ಇತರೆ ಇಲಾಖೆಗಳು ಹೊರಗುತ್ತಿಗೆಯಿಂದ. ಅಲ್ಲಿ ಮೀಸಲಾತಿ ತಗೊಳ್ಳೋಂಥ ಪ್ರಮೇಯನೇ ಬರಲ್ಲ, ಕ್ರಿಯೇಟೇ ಆಗಲ್ಲ ಸರ್, ಕ್ರಿಯೇಟೇ ಆಗಲ್ಲ ಜಾಬ್ಗಳು. ನೀವು ಮಾತಾಡ್ತಿದ್ದೀರ ಖಾಸಗೀಕರಣ ಎಷ್ಟೆಲ್ಲ ನಮ್ಮನ್ನು ಕೌಂಟರ್, ಮೀಸಲಾತಿಯನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದ್ರಲ್ಲ
ಅದಕ್ಕೆ ಕೌಂಟರ್ ಆಗಿ 1991 ಜಾಗತೀಕರಣ ಬಂತು. ಅದು ಯಾವುದೇ ಪಕ್ಷ ಇರ್ಬೋದು, ಈ ಪಕ್ಷ ಆ ಪಕ್ಷ ಅಂತಲ್ಲ, ಅದಕ್ಕೆ ಕೌಂಟ್ರಾಗಿ ಏನು ಬಂತಲ್ಲ ಈ ಮನುವಾದಿಗಳು ಎಲ್ಲ ಪಕ್ಷದಲ್ಲಿ ಇದ್ದಾರೆ ಈ ಮನುವಾದಿಗಳು. ಈಗ ಉದಾಹರಣೆ ಈಗೇನು ಮಾತಾಡಿದಾರಲ್ಲ ಅವರೆಲ್ಲರೂ ಮನುವಾದಿಗಳೇ. ಅವ್ರಿಗೆ ಒಂದು ಸಿದ್ಧಾಂತ ಬೇಕಲ್ವಾ, ಯಾವ್ರಿ ಯಾವ ಆಲೋಚನೆಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಅನ್ನೋ ಕಾನ್ಸೆಪ್ಟ್ ಆದ್ರೂ ಬೇಕಲ್ವಾ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ಓದಿರ್ತಕ್ಕಂಥ ಹಿಂದೆ ಬಿದ್ದಿರ್ತಕ್ಕಂಥ ಸಮುದಾಯಗಳ ಮಕ್ಕಳು ಆತ್ಮವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಯುವಶಕ್ತಿ ಶಕ್ತಿಗುಂತಾ ಇದೆ, ಚಟಗಳಿಗೆ ಅನೇಕ ಕ್ರೈಮ್ಗಳಿಗೆ ಕಾರಣ ಆಗ್ತಾ ಇದೆ. ಏಕೆಂದರೆ ಜಾಬ್ ಸಿಗ್ತಿಲ್ಲ, ಓದಿದ್ದಾರೆ PhD ಮಾಡಿದ್ದಾರೆ, ಸಿಗ್ತಾ ಇಲ್ಲ ಜಾಬು, ಜಾಬು ಕನ್ಫರ್ಮ್ ಮಾಡ್ತಾ ಇಲ್ಲ. ಯಾಕಂದರೆ ಖಾಸಗೀಕರಣ, ಎಲ್ಲಲ್ಲಿ ಪೋಸ್ಟ್ಗಳನ್ನು ಖಾಸಗಿಯಿಂದ ತುಂಬಿಕೊಳ್ತಾರೆ, ಮೀಸಲಾತಿಗೆ ಬೆಲೆನೇ ಇಲ್ದಂಗಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಮೀಸಲಾತಿನ ಸರ್ ನೀವಿನ್ನೂ ಕಾರಲ್ಲಿ ಅಡ್ಡಾಡ್ತಾ ಇದ್ದೀರಾ, ಎ ಸಿ ರೂಮಲ್ಲಿ ಕುಳಿತು ಮೀಟಿಂಗ್ ಮಾಡ್ತಾ ಇದ್ದೀರಾ, ಬನ್ನಿ ಹೊರಗೆ. ನೀವು ಬಂದು ಗ್ರಾಮೀಣ ಮಟ್ಟದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕಷ್ಟ ಎಷ್ಟು ಪಡ್ತಾರೆ ಜನ ಅನ್ನೋದು ಗೊತ್ತಾ ನಿಮಗೆ. ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅರ್ಜಿಗೆ ಹಾಕಿದರೆ ಅದನ್ನು ಸೆಲೆಕ್ಷನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಪರದಾಡ್ತಾರೆ ಅಂತ, MLA ಕಾಲು ಹಿಡಿತಾರೆ, ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅಡ್ಡಾಡ್ತಾರೆ, ತಮ್ಮ ದಿನನಿತ್ಯದ ದುಡಿಮೆಯನ್ನು ಬಿಟ್ಟು ಗೋಳೋಗ್ತಾರೆ. ಆದರೂ ಆಗಲ್ಲ ಗೊತ್ತಾ, ಪ್ರಭಾವಿ ಮನುವಾದಿ ರಾಜಕಾರಣಿಗಳು ಅವರ ಚೇಳಗಳಿಗೆ ಅವರ ಮಾಡಿರ್ತಕ್ಕಂಥ ಹೊಲಸನ್ನು ಸ್ವಚ್ಛ ಮಾಡುವಂಥವ್ರಿಗೆ ಮಾಡಿಕೊಡ್ತಾರೆ ಎಲ್ಲ. ನಿಜವಾಗಿಯೂ ದುಡಿಬೇಕು, ನಮಗೆ ರಾಜಕೀಯ ಬೇಡ, ಧರ್ಮ ಬೇಡ, ನಾವೆಲ್ಲರೂ ಒಂದೇ ಅಂತ ಬದುಕುವಂಥ ಜನಕ್ಕೆ ಇವತ್ತು ಬೆಲೆನೇ ಇಲ್ದಂಗಾಗಿದೆ. ದಯವಿಟ್ಟು ಸರ್, ಮೀಸಲಾತಿ ಏಕೆ ಬಂದಿದೆ, ಯಾವ ಉದ್ದೇಶಕ್ಕೆ ಬಂದಿದೆ, ಮೀಸಲಾತಿಯನ್ನು ಯಾವ ರೀತಿ ದೂರ ಮಾಡ್ತಾ ಇದ್ದಾರೆ ಅದನ್ನು ಮೊದಲು ತಿಳ್ಕೊಳ್ಳಿ, ಮತ್ತು ಅದನ್ನು ಜನಕ್ಕೆ ಹೇಗೆ ಮುಟ್ಸೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ. ಎಷ್ಟು ಪರ್ಸೆಂಟೇಜ್ ವರ್ಷ ರೀಚ್ ಆಗುತ್ತೆ ಅನ್ನೋದನ್ನು ವಿಚಾರ ಮಾಡಿ. ಆ 100% ರೀಚ್ ಆಗಲಿಕ್ಕೆ ನೀವು ಏನೆಲ್ಲ ಯೋಜನೆಗಳನ್ನು ಮಾಡಬೇಕು ಅನ್ನೋದನ್ನು ಸಲಹೆ ಕೊಡಿ ಮೋದಿಯವರಿಗೆ. ಅದನ್ನು ಬಿಟ್ಟು ಇದೆಲ್ಲವನ್ನು ಮಾಡಿಕೊಂಡು ಏನಕ್ಕೆ ರೀಬೇಕು? ನಿಮಗೆ ಗೊತ್ತಾ ಈ ಸಿದ್ಧಾಂತ, BJP RSS ಸಿದ್ಧಾಂತ ಏನು ಅಂತೇಳಿ? ಸರ್, ಅಂಬೇಡ್ಕರ್ ಅವರು 1942 ದೆಹಲಿ ಗೌರ್ಮೆಂಟ್ನಲ್ಲಿದ್ದಾಗ ಹಿಂದೂಲಾದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, 45 ಅದರ ಬಗ್ಗೆ ಹಿಂದೂಲಾ ಪರಿಷ್ಕರಣ ಸಮಿತಿ ಮಾಡಿದಾಗ ಅದನ್ನು ಒಂದಿಷ್ಟು ಬದಲಾವಣೆಗಳನ್ನು ಮಾಡಿ ಮುಂದಿಟ್ಟಾಗ 47 ಅವ್ರ ವಿರುದ್ಧ ಅನೇಕ 47 ಹಿಡಿದು 49 ಅದ್ರ ಬಗ್ಗೆ ಪರಿಷ್ಕರಣೆ ನಡೆದು ರಚನಾ ಸಮಿತಿ ಮುಂದಿಟ್ಟಾಗ ನಿಮ್ಗೆ ಗೊತ್ತಾ 70 ಅಂಬೇಡ್ಕರ್ ವಿರುದ್ಧ ಅನೇಕ ರೀತಿಯ ಪ್ರತಿಭಟನಾ ರ್ಯಾಲಿಗಳನ್ನು ಮಾಡ್ತಾರೆ. ಇದೇ ಸಂಘದವರು, ಇದೇ BJP ಜನಸಂಘ ಅಂತೇನಿತ್ತಲ್ಲ ಅವಾಗ. ಸರ್, ದಯವಿಟ್ಟು ತಿಳ್ಕೊಳ್ಳಿ, ದಯವಿಟ್ಟು ಭಾಳ ಇತಿಹಾಸವನ್ನು ತಿಳ್ಕೊಂಡು ನಮಗೆ ಯಾರು ಒಳ್ಳೆಯದನ್ನು ಮಾಡಿದ್ದಾರೆ, ನಮಗೆ ಯಾರು ಕೆಟ್ಟದ್ದನ್ನು ಮಾಡಿದ್ದಾರೆ, ಕೆಟ್ಟದ್ದನ್ನು ಮಾಡಲಿ ಒಳ್ಳೆಯದನ್ನು ಮಾಡಲಿ, ಅವ್ರ ಕಡೆಯಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡಿಕೊಂಡು ಅವ್ರನ್ನ ತಿದ್ದುವ ಕೆಲಸ ಮಾಡಬೇಕು ಹೊರತು ಮನುವಾದುತನಕ್ಕೆ ನಾವು ಸಪೋರ್ಟ್ ಆಗುವಂಥ ಕೆಲಸ ಮಾಡೋದಲ್ಲ ಸರ್. ದಯವಿಟ್ಟು, ನೀವು ತಿಳಿದವರಿದ್ದೀರಿ, ನಿಮ್ಮ ಪೋಸ್ಟ್ಗಳನ್ನು, ನಿಮ್ಮ ಚರ್ಚಾ ಸ್ಕೂಟಗಳನ್ನು ನಾನು ನೋಡಿದ್ದೀನಿ, ಅನೇಕ ಬಾರಿ ನೀವು ಗ್ರೂಪಲ್ಲಿ ಹಾಕಿರ್ತೀರ ನೋಡಿದ್ದೀನಿ. ಚಿನ್ನಾ ರಾಮು ಸರ್, ದಯವಿಟ್ಟು ನಿಮ್ಮ ಆತ್ಮಕ್ಕೆ ಒಂದು ಬೆಲೆ ಅನ್ನೋದಿದ್ದರೆ, ಅಂಬೇಡ್ಕರ್ ಚಿಂತನೆಗಳು ನಿಮ್ಮ ತಲೆಯಲ್ಲಿ ಇದ್ದರೆ ದಯಮಾಡಿ ಆ ರೀತಿಯ ವಿಚಾರಗಳನ್ನು ಬಿಡಿ. ಮುಟ್ಸುವಂಥದ್ದು ಆ ಜನಕ್ಕೆ ಮೀಸಲಾತಿ ರೀಚ್ ಆಗಿದೆಯೋ ಇಲ್ಲವೋ ಆ ರೀತಿಯಲ್ಲಿ ಏನಾದರೂ ಕಾರ್ಯಪ್ರವೃತ್ತರಾಗಿ ಮೋದಿಗಳಿಗೆ ಲಿಸ್ಟ್ ಕೊಡಿ. ಅದನ್ನು ಬಿಟ್ಟು ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ಸರಿ ನಿಮಗೆ ಹಿಂದೂ ಅಂತೇಳಿ ನಾವೇನು ಈ ಕೆಲಸ ಮಾಡ್ತಿದ್ದೀವಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು, ಈ ದೇಶದೊಳಗಡೆ ಹಿಂದೂ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ BJP RSS ನಾನು ಒಂದು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ, ನಿಮಗೆ ಕೇಳ್ತಾ ಇದ್ದೀನಿ ನೇರವಾಗಿ. ಸರಿ, ದಲಿತ, ಹಿಂದುಳಿದ ವರ್ಗ, ಆ ವರ್ಗ, ಈ ವರ್ಗ ಯಾವುದು ಬೇಡ,
ನಮ್ಮ ಜಾತಿಯೂ ಹಿಂದೂ, ಧರ್ಮನೂ ಹಿಂದೂ ಅನ್ನೋ ಕಾನ್ಸೆಪ್ಟ್ ಅವ್ರಿಗೇನಾದರೂ ತರಲಿಕ್ಕೆ ಸಾಧ್ಯ ಇತ್ತಾ? ನಿಮ್ಮ ಕಡೆಯಿಂದ ಏನಾದರೂ ಅದನ್ನು ತರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವಾದರೆ ಅದನ್ನು ಮಾಡಿ, ನೀವು ಅದನ್ನು ಮಾಡಿ, ಜಾತಿ ಹಾಗೂ ಧರ್ಮ ಎರಡೂ ಹಿಂದೂ ಅಂತ ಹೇಳಿ ಎಲ್ಲರೂ ನಾವು ಒಂದೇ ಅನ್ನೋ ಕಾನ್ಸೆಪ್ಟ್ ತೊಗೊಂಬನ್ನಿ. ಅವತ್ತು ನೀವು ಮೀಸಲಾತಿ ಬೇಡ ಅನ್ನೋದು ಬೇಡ, ನಾವೇ ನಿಮಗೆ ಬೇಡ ಅಂತೇಳಿ ಲೆಟ್ರ್ ಕಳಿಸ್ತೀವಿ. ಅದರ ಮೂಲಕ ನೀವು ಈ ದೇಶದಲ್ಲಿ ಮೀಸಲಾತಿಯನ್ನು ತೆಗೆಯುವಂತಿರಂತೆ. ಆಮೇಲೆ ವಿಚಾರ ಮಾಡೋಣ. ವಿಚಾರ ಮಾಡಿ ಸರ್, ಅಂಬೇಡ್ಕರ್ ಅವ್ರನ್ನ ಹೆಸರು ಹೇಳ್ತೀರಿ, ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಕೆಲವು ಕೆಲಸಗಳು ನಿಮ್ಮ ಕೆಲಸಗಳು ಮೆಚ್ಚುವಂಥವೆ, ಆದರೆ ಈ ವಿಚಾರದಲ್ಲಿ ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಸರ್. ತಾವು ನೀವು ಅದೇ ಸಂವಿಧಾನವಾಗಿ ಸುಟ್ಟುವಾಗ ಬಿ ಜೆ ಪಿಯವರಾಗಿ ಒಂದು ಧ್ವನಿಯನ್ನು ಎತ್ತುವಂಥ ಪ್ರಮೇಯ ಮಾಡೋದಿಲ್ಲ ನೀವು. ಅದೇ ಅಂಬೇಡ್ಕರ್ ಬಗ್ಗೆ ಸುರೇಶ್ ಕುಮಾರ್ ಅವರು ಹೇಳಿಕೆ ಕೊಟ್ಟಾಗ ಅವ್ರ ವಿರುದ್ಧ ಯಾವುದೇ ರೀತಿಯ ಪ್ರತಿಭಟನೆ ಇಳಿಯೋದಿಲ್ಲ ನೀವು. ಅಂಬೇಡ್ಕರ್ ಪಠ್ಯ ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ಗೊಂದಲಗಳನ್ನು ವಿಚಾರವಾಗಿ, ನಿಮ್ಮದೇ ಪಕ್ಷಗಳ ಮನುವಾದಿ ಪಕ್ಷಗಳ ವಿಚಾರವಾಗಿ ನೀವು ಮಾತಾಡೋದಿಲ್ಲ. ನೀವು ನಿಮಗೆ ಬೇಕಾಗಿರೋದೇನು? ಅಧಿಕಾರ ಅಲ್ವಾ? ಅಂಬೇಡ್ಕರ್ ಸಿದ್ಧಾಂತ ಇದನ್ನೇ ಹೇಳ್ತಾ, ನಿಮಗೆ ಗೊತ್ತಾ ಅವರು ಹೇಳಿರ್ತಕ್ಕಂಥ ಹೆಣ್ಣು ಮಕ್ಕಳ ಹಿಂದೂಲ ತರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಮತ್ತು ಒ ಬಿ ಸಿಗಳಿಗೆ ಮೀಸಲಾತಿಯನ್ನು ನಿರಾಕರಿಸಿದ್ದಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿರತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಸ್ವತಃ ಪಕ್ಷದಿಂದ. ನೀವು ಪಕ್ಷದಲ್ಲಿದ್ದೆ ಅಂಬೇಡ್ಕರ್ ಸಿದ್ಧಾಂತಗಳನ್ನು ವಿರೋಧ ಮಾಡಿದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಿ. ಅಂಬೇಡ್ಕರೇ ಸಂವಿಧಾನ ಬರೆದಿಲ್ಲ ಅಂದ್ರೂ ಸುಮ್ಮನೆ ಇದ್ದೀರಿ. ಏನು ಸರ್ ನಿಮ್ಮದು? ನಿಮಗೊಂದು ಆತ್ಮಗೌರವ ಅನ್ನೋದೇ ಇಲ್ವಾ? ವಿಚಾರ ಮಾಡಿ ಸರ್ ದಯಮಾಡಿ. ನಾನು ನಿಮಗೆ ಯಾವುದೇ ಕೆಟ್ಟ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಇದನ್ನು. ನಿಮ್ಮ ಮೇಲಿನ ಗೌರವ ಇದೆ ನನಗೆ, ನಿಮ್ಮ ಹೋರಾಟದ ಹಂತಗಳನ್ನು ನೋಡಿದ್ದೀನಿ ನಾನು. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ವಿಚಾರ ಮಾಡಿ. ಬಹುಶಃ ಇವತ್ತಿನ ಧ್ವನಿ ದೊಡ್ಡ ಧ್ವನಿ ಆಗಬಾರ್ದು, ಬಹುಶಃ ಅದು ನಿಮ್ಮ ಸ್ಥಾನಕ್ಕೆ ಅದು ಒಳ್ಳೆಯದಲ್ಲ ಅಂತ ನಾ ಭಾವಿಸಿ ಇದೊಂದು ಸಲಹೆ ನಿಮಗೆ ಕೊಡ್ತಾ ಇದ್ದೀನಿ. ವಂದನೆಗಳು.